ಮೆಮೋಗೇಟ್ ಹಗರಣದಲ್ಲಿ ಸಿಲುಕಿರುವ ಪಾಕ್ ಅಧ್ಯಕ್ಷ ಜರ್ದಾರಿಗೆ ಇವತ್ತು ಮಹತ್ವದ ದಿನ. ಯಾಕಂದರೆ ಜರ್ದಾರಿ ವಿರುದ್ಧದ ಕೇಸ್ ಇವತ್ತು ಮತ್ತೆ ವಿಚಾರಣೆಗೆ ಬರಲಿದೆ. ಕಳೆದ 4 ದಿನಗಳ ಹಿಂದೆ ನಡೆದ ವಿಚಾರಣೆ ವೇಳೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದ ಕೋರ್ಟ್ ಇವತ್ತು ಯಾವ ತೀರ್ಪು ನೀಡಲಿದೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ದಾಖಲಿಸಲು ಪಾಕಿಸ್ತಾನದ ವಿವಾದಾತ್ಮಕ ವಾಣಿಜ್ಯೋದ್ಯಮಿ ಮನ್ಸೂರ್ ಎಜಾಜ್ ತವರಿಗೆ ಬರಲಿದ್ದಾರೆ. ಎಜಾಜ್ ನೀಡುವ ಹೇಳಿಕೆ ಹಾಗೂ ಕೋರ್ಟ್ ತೀರ್ಪಿನ ಮೇಲೆ ಪಾಕ್ ಸರ್ಕಾರದ ಭವಿಷ್ಯ ನಿಂತಿದೆ.